ಹಾಯ್, ಒಂದ್ ಎರಡ್ ಮೂರ್ ಕಮೆಂಟ್ಸ್ಗೆ ಆನ್ಸರ್ ಮಾಡ್ಬೇಕಾಗಿತ್ತು. ಅದ ಆನ್ಸರ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂದ್ಬಿಟ್ಟು ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವಾಗ ದೇವ್ರ ಮನೆಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾವ್ರೆ ನಮ್ಮ ಯಜಮಾನ್ರು. ಇವಾಗ ಪೂಜೆ ಮಾಡಬೇಕು. ದೇವ್ರ ಮನೇಲೆಲ್ಲ ರೆಡಿ ಮಾಡ್ತಾ ಇದ್ರು ನಮ್ಮ ಯಜಮಾನ್ರು. ನನ್ನ ಮಗ ನಿಂಬೆಹಣ್ಣು ಚೇಂಜ್ ಮಾಡೋದು, ಎಲೆ ತರೋದು, ದೇವ್ರಿಗೆ ಮೊಸರನ್ನಕ್ಕೆ ಇಕ್ಕಕ್ಕೆ ಎಲೆ ತರೋದು ಎಲ್ಲ ರೆಡಿ ಮಾಡ್ತಾ ಇದ್ದ. ನಾನು ಇವಾಗ ಸ್ನಾನ ಮಾಡಿಕೊಂಡು ಇವಾಗ ದೇವ್ರ ಮನೆಗೆ ಪೂಜೆಗೆ ಅಂದ್ಬಿಟ್ಟು ಹೋಗಬೇಕು. ಟಿಫನ್ ಎಲ್ಲ ರೆಡಿ ಆಗೈತೆ. ನಮ್ಮ ಯಜಮಾನ್ರು ಇನ್ನು ಹೂವು ಹಾಕ್ತಾಯಿದ್ರು. ಹೂವು ಹಾಕಿದ್ಮೇಲೆ ಪೂಜೆ ಮಾಡಬೇಕು. ನಾನು ನನ್ನ ಮಗ ಇದ್ದರೆ ನನ್ನ ಮಗ ಫುಲ್ ಡಿಸ್ಕಸ್ ಮಾಡ್ತಾನೆ ಇರ್ತಾನೆ ನನ್ನ ಹತ್ರ. ಎಲ್ಲ ವಾರದ ದಿವಸ ಅಲ್ವಾ, ಮಂಗಳವಾರ ಶುಕ್ರವಾರ ಯಾವ ದಿವಸ ಆದ್ರೂ ನಾರ್ಮಲ್ ಡೈಲಿ ವಾರ ಇದ್ದಂಗೆ ಇರುತ್ತೆ ನಮ್ಮ ಮನೇಲಿ. ವಾರ ಅನ್ನೋದೇ ಇರಲ್ಲ, ನಾರ್ಮಲ್ ಹೆಂಗ್ ಪೂಜೆ ಮಾಡ್ತೀವೋ ಅದೇ ಡೈಲಿ ಆ ಥರನೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಯಜಮಾನ್ ಎಲ್ಲ ರೆಡಿ ಮಾಡ್ತಾವ್ರೆ. ಎಲೆ ಏನಾನ ಒಣಗಿದ್ರೆ ಎಲೆ ಎಲ್ಲ ಚೇಂಜ್ ಮಾಡ್ತೀವಿ, ನಿಂಬೆಹಣ್ಣು ಚೇಂಜ್ ಮಾಡ್ತೀವಿ, ಎಲ್ಲ ರೆಡಿ ಮಾಡ್ತಾವ್ರೆ. ಹಾಯ್, ನಾನು ಅಮೆಝಾನಲ್ಲಿ ಒಂದು ಕುರ್ತಾ ತರಿಸಿದ್ದೀನಿ, ಅದು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಬ್ಲೂ ಮೇಲೈತೆ, ಗೋಲ್ಡನ್ ಪ್ರಿಂಟೆಡ್ ಬಂದೈತೆ. ತುಂಬ ಕ್ಲಾತ್ ಅಂತೂ ತುಂಬ ಸ್ಮೂತ್ ಆಗೈತೆ, ಚೆನ್ನಾಗೂ ಐತೆ. ನಿಮ್ಗೆ ಏನಾರ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಬ್ಲೂ ಮೇಲೆ ಗೋಲ್ಡನ್ ಪ್ರಿಂಟೆಡ್ ಬಂದೈತೆ, ನೋಡಕ್ಕೂ ತುಂಬ ಚೆನ್ನಾಗೈತೆ. ನೀವು ಏನಾರ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು. ಅಂಬ್ರೆಲ್ಲಾ ಟೈಪು ಐತೆ. ಈ ಸೈಜು ತುಂಬ ದೊಡ್ಡದಾಗಿ ಐತ್ರಿ, ಡಬಲ್ ಎಕ್ಸೆಲ್ ಬುಕ್ ಮಾಡಿಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಟೆಕ್ ಹಾಕಿಸ್ಬೇಕು, ಫಿಟಪ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿರತ್ತೆ. ತುಂಬ ನೋಡಕ್ಕೆ ತುಂಬ ದೊಡ್ಡದಾಗಿ ಐತೆ, ಸ್ವಲ್ಪ ಟೆಕ್ ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಹಾಯ್, ಒಂದ್ ಎರಡ್ ಮೂರ್ ಕಮೆಂಟ್ಸ್ಗೆ ಆನ್ಸರ್ ಮಾಡ್ಬೇಕಾಗಿತ್ತು, ಅದ ಆನ್ಸರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂದ್ಬಿಟ್ಟು ಕೊಡ್ತಾ ಇದ್ದೀನಿ. ತುಂಬಾ ನಾನು ವೈಭವಲಕ್ಷ್ಮಿ ಪೂಜೆಗೆ ಇದು ಸ್ವಲ್ಪ ವಿಡಿಯೋಸ್ ಮಾಡಿದ್ದೆ, ನಮ್ಮ ಫ್ಯಾಮಿಲಿ ಅವ್ರ ಮನೇಲೆಲ್ಲ ಸ್ವಲ್ಪ ವಿಡಿಯೋಸ್ ಮಾಡಿದ್ದೆ. ತುಂಬಾ ಜನ ಏನಕ್ಕೆ ಕಾಯಿ ಇಕ್ಕಿದ್ದೀರಾ ಏನದು ಅಂದ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರು. ನಾವು ಮುಖಂಡೇಶ್ವರ ಅಂತೀವಿ, ಅದು ಚೌಡಮ್ಮಂದು ಕಾಯಿ ಕೊಡ್ತೀವಿ, ಅಂದ್ರೆ ದೇವಸ್ಥಾನದಲ್ಲಾಗ್ಲಿ ಇಲ್ಲೇ ಆಗ್ಲಿ ಕಾಯಿ ಕೊಡ್ತೀವಿ. ಇದು ಮುಖಂಡೇಶ್ವರ ಅಂದ್ರೆ ಕೊಬ್ಬರಿ ಅಂದ್ರೆ ದೊಡ್ಡ ಕಾಯಿ ಕೊಡ್ತೀವಿ, ಕಾಯಿ ತೆನಿನ್ಕಾಯಿ ಕೊಡ್ತೀವಿ. ಅದು ದೇವ್ರ ಹತ್ರ ಇಕ್ಬಿಟ್ಟು ಅದು ದೇವಸ್ಥಾನದಿಂದ ಪೂಜೆ ಕೊಡ್ತಾರೆ. ಅರ್ಶಿನ ಕುಂಕುಮ ಇಕ್ಕಿ ಮನೆಯಲ್ಲಿ ರಾಗಿ ಮೇಲಿಕ್ಕಿ ಒಂದು ಬಟ್ಲಲ್ಲಿ ರಾಗಿ ಹಾಕಿ ಅರ್ಶಿನ ಕುಂಕುಮ ಇಕ್ಕಿ ಪೂಜೆ ಮಾಡ್ತೀವಿ. ಅದು ನಮ್ಮ ಫ್ಯಾಮಿಲಿ ಮನೇಲಿ ಎಲ್ಲರ ಮನೇಲೂ ಐತೆ ಅಷ್ಟೇ ಇದು. ಅದು ಚೌಡಮ್ಮಂದು ಅಂದ್ಬಿಟ್ಟು ನಾವು ಇಕ್ಕಿ ಪೂಜೆ ಮಾಡ್ತೀವಿ. ಎಲ್ಲರ ಮನೇಲಿ, ನಮ್ಮ ತಾಯಿಯವ್ರ ಮನೆ, ನಮ್ಮ ಅತ್ತಿಗೆ ಮನೆ, ಪ್ರತಿಯೊಬ್ಬರ ಮನೇಲೂ ಐತೆ. ನಮ್ಮ ಮನೇಲಿ ಕಳಸ ಐತೆ, ಅದಕ್ಕೋಸ್ಕರ ನಾವು ಇಕ್ಕಿಲ್ಲ. ನಾವು ದೇವ್ರನ್ನ ಇಟ್ಕೊಂಡಿದ್ದೀವಲ್ವ, ಅದಕ್ಕೆ ನಾವು ಇಕ್ಕಿಲ್ಲ. ಅದಷ್ಟೇ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ತುಂಬ ಕಮೆಂಟ್ಸಲ್ಲಿ ತುಂಬ ಜನ ಕೇಳ್ತಾ ಇದ್ರು, ಅದಕ್ಕೋಸ್ಕರ ಈ ಕ್ಲಾರಿಟಿ ಕೊಟ್ಟೆ. ಇನ್ನೊಬ್ರು ಕೇಳ್ತಾ ಇದ್ರು, ಇಲ್ಲಿ ಅರ್ಶಿನ ಇಕ್ಕೊಂತಿರಲ್ವ, ನಾರ್ಮಲ್ ಎಲ್ಲ ಮದ್ವೆ ಆದ್ಮೇಲೆ ಅರ್ಶಿನ ಇಟ್ಕೊಂತೀವಿ, ಏನೊಂದು ಪಿಕ್ಚರ್ಗೆ ಹೋಗೋ ಏನು ಇಟ್ಕೊಳಲ್ಲ, ಅದು ನಾರ್ಮಲ್ ಅಂತದೇನಿಲ್ಲ. ನಾರ್ಮಲ್ ಮದ್ವೆ ಆಗಿರೋರು ಇಟ್ಕೊಂತಾರೆ ಅರ್ಶಿನ ಕುಂಕುಮ, ಆ ಥರ ಇಟ್ಕೊಂತೀವಿ. ಇದೊಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಇನ್ನೊಂದು ಕ್ಲಾರಿಟಿ ಏನಂದ್ರೆ, ಗೌರಿ ಹಬ್ಬಕ್ಕೆ ನಾವು ಏನು ಕೈಯಲ್ಲಿ ಅರ್ಶಿನ ಕೊಡ್ತೀವಿ ಅಂದ್ರೆ, ನಮ್ಮ ಇದರಲ್ಲಿ
ಹೆಣ್ ಮಕ್ಳಿಗೆ ಅರ್ಶಿನ ಕುಂಕುಮ ಬಾಗಿನ ಕೊಡ್ತೀವಲ್ವಾ, ಗೌರಿ ಹಬ್ಬಕ್ಕೆ ಮಾತ್ರ ನಾವು ಅರ್ಶಿನಕ್ಕೆ ಒಂದ್ ಕೈ ಈ ತರ ಕೈ ಇಕ್ಕೊಂಡು ಅರ್ಶಿನ ಹಾಕ್ತಿವಿ. ಯಾಕೆ ಅಂದ್ರೆ ಕೈಯಲ್ಲಿ ಇಟ್ಕೊಂಡು ಹೋಗಕ್ಕಾಗಲ್ಲ, ಚೆಲ್ಲೋಗತ್ತೆ ಅಂದ್ಬಿಟ್ಟು ಒಂದ್ ಪೇಪರ್ ಕೊಟ್ಟು ಪಟ್ನ ಕಟ್ಕೊಂಡು ಮನೆಗೆ ಎತ್ಕೊಂಡು ಹೋಗಿ ಅರ್ಶಿನ ದೇವ್ರ ಮನೇಲಿ ಹಾಕಿ ಅರ್ಶಿನ ಇಕ್ಕೊಂತಾರೆ. ಅದು ಪದ್ಧತಿ ಮಾತ್ರ ಅಷ್ಟೇ, ಬೇರೆ ಏನಿಲ್ಲ. ಒಳ್ಳೇದ ಆತರ ಕೊಟ್ರೆ ಇದು ನಿಮ್ ಕ್ಲಾರಿಟಿ ಸಿಕ್ಕಿರ್ಬೋದು. ಅದು ಅರ್ಶಿನ ಏನಕ್ ಕೊಡೋದು ಅಂದ್ಬಿಟ್ಟು ಬೇರೆ ಏನಿಲ್ಲ. ಕ್ಲಾರಿಟಿ ಏನಂದ್ರೆ, ಇನ್ನ ಫಸ್ಟೇ ನಾನು ಕಮೆಂಟ್ಸ್ ಅಲ್ಲಿ ಹೇಳಿದ್ದೆ, ಮತ್ತೆ ವಿಡಿಯೋ ಅಲ್ಲಿ ಹೇಳಿದ್ದೆ, ಇವಾಗ ರೀಸೆಂಟ್ ಆಗಿ ಯಾರ್ಯಾರು ನನ್ನ ನೋಡ್ತಾ ಅವರು ಇಷ್ಟು ದೊಡ್ಡ ದೇವ್ರ ನೆಕ್ಕಿ ನೀವು ಪೂಜೆ ಮಾಡ್ತಾ ಇದ್ದೀರಲ್ವಾ, ಏನು ಆಗಲ್ವಾ ಅನ್ಬಿಟ್ಟು ಕೇಳ್ತಾ ಇದ್ರು. ಈ ರೀಸೆಂಟ್ ಆಗಿ ನನ್ನ ಕಮೆಂಟ್ಸ್ ತುಂಬಾ ಜನ ಆಗ್ತಾ ಇದ್ರು. ಅವ್ರು ಕೇಳ್ತಾ ಇದ್ರು, ಇಲ್ಲ ನಮ್ಗೆ ತುಂಬಾ ಒಂದು 18 ವರ್ಷದಿಂದಾನೇ ನಾವು ಈ ತರ ಇಕ್ಕಿ ಪೂಜೆ ಮಾಡ್ತಾ ಇದೀವಿ, ದೇವ್ರ ಇಲ್ಲಾಂದ್ರೆ ನಮ್ಗೆ ಇರಕ್ ಆಗಲ್ಲ, ನಾವು ದೇವ್ರನ್ನ ಇಕ್ಕಿ ಪೂಜೆ ಮಾಡ್ತಾ ಇದೀವಿ, ಏನು ಆಗಲ್ಲ ನಮ್ಗೆ. ಇನ್ನ ಒಂದು ಸ್ಯಾರೀಸ್ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ಬೇಕಾಯ್ತು. ಒಂದೊಂದ್ ಜಾಗದಲ್ಲಿ ಒಂದೊಂದ್ ರೇಟ್ ಇರತ್ತೆ, ಇಲ್ಲ ಅಂತ ಇಲ್ಲ, ಒಂದೊಂದ್ ಜಾಗದಲ್ಲಿ ತುಂಬಾ ರೇಟ್ ಇರತ್ತೆ. ಮೈಸೂರ್ ಸಿಲ್ಕ್ ಸ್ಯಾರೀಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿರೋದೇ 8,500 ಇತ್ತು. ಅದ್ ಕ್ಲಾತ್ ಅಷ್ಟು ಏನ್ ಚೆನ್ನಾಗಿರ್ಲಿಲ್ಲ, ರೀಸೆಂಟ್ ಆಗಿ ತಗೊಂಡಿರೋದು ಕಮ್ಮಿ ಐತೆ. 7,500ಕ್ಕೆಲ್ಲ ನಾವು ತಗೊಂಡಿರೋದು, ಬಟ್ಟೆನೂ ಚೆನ್ನಾಗೈತೆ. ತುಂಬಾ ಜನ ರೇಟ್ ಜಾಸ್ತಿ ಅಂತ ಇದ್ರು, ಹೋಗಿ ನೋಡಿ ತಗೊಂಡ್ರೆ ಹೆಚ್ಚು ಕಮ್ಮಿ ಇದ್ದೇ ಇರತ್ತೆ. ಅದೊಂದು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಹೇಳ್ಬೇಕನ್ನೋದು ಏನಿರ್ಲಿಲ್ಲ. ತುಂಬಾ ಮೆಸೇಜ್ ಮಾಡ್ತಾ ಇದ್ರಲ್ವಾ, ಅದಕ್ಕೆ ಒಂದು ಗೌರವ ಕೊಡ್ಬೇಕನ್ಬಿಟ್ಟು ನಾನು ಕಮೆಂಟ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಇದು ಒಬ್ಬೊಬ್ರು ಕಮೆಂಟ್ಸ್ ಅಲ್ಲಿ ನಾನ್ ವೆಜ್ ತಿಂದು ನೀವು ಪೂಜೆ ಮಾಡ್ತೀರಾ ಅಂತಾರೆ. ನಮ್ಗೆ ಚೌಡಮ್ಮನ್ಗೆ ನಾನ್ ವೆಜ್ ಅಂದ್ರೆ ಕೋಳಿ ಕುಯ್ತಾರೆ, ಮರಿ ಹೊಡಿತಾರಲ್ವಾ, ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತೀವಿ. ಇಲ್ಲಾಂದ್ರೆ ಏನ್ ಪೂಜೆ ಮಾಡಕ್ ಹೋಗಲ್ಲ. ಚೌಡಮ್ಮನ್ಗೆ ನಾವು ಸಾಯಂಕಾಲದ ಹೊತ್ತು ಪೂಜೆ ಮಾಡ್ತೀವಿ. ಅದೊಂದು ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಆಮೇಲೆ ಇನ್ನೊಂದು, ನನ್ನ ಮಗಳಿಗೆ ಕೂದಲು ತುಂಬಾ ಉದ್ದಾಗೈತೆ, ತುಂಬಾ ಉದ್ದ ಐತೆ, ಏನನ್ನ ಏನು ಟಿಪ್ಸ್ ಅನ್ಬಿಟ್ಟು ಹೇಳಿ ಅಂತ ಇದ್ರು. ಅಂತದ್ ಏನಿಲ್ಲ, ನನಗೂ ಮುಂಚೆ ಇಲ್ಲಿವರೆಗೂ ನನ್ನ ಮಗಳಿಗಿನ್ನ ಜಾಸ್ತಿನೇ ಇತ್ತು ನಂದು ಕೂದಲು. ಇವಾಗ ರೀಸೆಂಟ್ ಒಂದ್ ಮಕ್ಕಳಾಗಿ ಒಂದ್ 4-5 ವರ್ಷ ಆದ್ಮೇಲೆ ನನ್ ಕಮ್ಮಿ ಆಗಿರೋದು. ನನ್ ತರನೇ ನನ್ ಮಗಳಿಗೆ ಕೂದ್ಲಿರೋದು, ದಪ್ಪ ಉದ್ದಕ್ಕಿರೋದು, ಸೇಮ್ ನನ್ಗೂ ಹಂಗೆ ಇತ್ತು. ತುಂಬಾ ಚೆನ್ನಾಗಿತ್ತು, ಜನ ಎಲ್ಲಾರು ತುಂಬಾ ಕೂದ್ಲು ಚೆನ್ನಾಗೈತೆ ಅಂತ ಇದ್ರು. ಈ ನಡುವೆ ಐರನ್ ವಿಟಮಿನ್ಸ್ ಎಲ್ಲ ಕಮ್ಮಿ ಆಗತ್ತಲ್ವಾ, ನಮಗೂ ಎಲ್ಲ ಕೂದ್ಲೆಲ್ಲ ಉದ್ರೋಗೈತೆ. ಇನ್ನೇನಿಲ್ಲ, ನಾರ್ಮಲ್ ಶಾಂಪು ಸನ್ಸಿಲ್ಕ್ ಇಲ್ಲಾಂದ್ರೆ ಯಾವ್ದಾನ ಒಂದು ಶಾಂಪು ಯೂಸ್ ಮಾಡ್ತೀವಿ. ಎಣ್ಣೆ ಮಾತ್ರ ಮುಂಚೆ ಜಾಸ್ತಿ ಇಕ್ತಾ ಇದ್ವಿ, ಅದು ಸ್ವಲ್ಪ ಇನ್ಫೆಕ್ಷನ್ ಆಯ್ತು. ಎಣ್ಣೆ ಇಕ್ಕಿ ಜಾಸ್ತಿ ಇಕ್ಕಿದ್ಕೆ ಸ್ವಲ್ಪ ಇನ್ಫೆಕ್ಷನ್ ಆಯ್ತು. ಇವಾಗ ಯಾವಾಗ ಒಂದ್ಸಲ ಎಣ್ಣೆ ಇಕ್ಕಿ ಒಂದ್ 1/2 ಅವರ್ ಆದ್ಮೇಲೆ ತಲೆಗೆ ಸ್ನಾನ ಮಾಡ್ತೀವಿ. ಇನ್ನೇ ಬೇರೆ ಏನು ಯೂಸ್ ಮಾಡಕ್ಕೆ ಹೋಗಲ್ಲ ನನ್ನ ಮಗಳಿಗೆ, ನಂತರ ನನ್ನ ಮಗಳಿಗೆ ಕೂದ್ಲು. ತುಂಬಾ ಜನ ನೀವು ವಿಶ್ವಕರ್ಮ ಅವರ ಆಚಾರ್ಯ ಅಂತ ಕೇಳ್ತಾ ಇದ್ರು, ನಾವು ಅದು ಕಮೆಂಟ್ಸ್ ಕೇಳ್ತಾ ಇದ್ರು. ನಾವು ವಿಶ್ವಕರ್ಮ ಆಚಾರ್ಯ, ತೆಲುಗು ತೆಲುಗುನೇ ನಾವು ಮಾತಾಡೋದು. ಈ ನಡುವೆ ಎಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ತಾವ್ರೆ, ಪ್ಲೀಸ್ ಎಲ್ಲರು ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾವ್ರೆ, ಯಾರ್ಯಾರು ಕಮೆಂಟ್ಸ್ ಮಾಡ್ತಾವ್ರು, ತುಂಬಾ ಜನಕ್ಕೆ ನಾನು ಇವಾಗೆಲ್ಲ ಸಬ್ಸ್ಕ್ರೈಬ್ ಮಾಡೋರ್ಗೆ, ಯಾರ್ಯಾರು ನನ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ, ಕಮೆಂಟ್ಸ್ ಮಾಡ್ತಾ ಇದ್ದೀರೋ, ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್ ಹೇಳ್ಕೊಂತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮತ್ತೆ ಕಮೆಂಟ್ಸ್ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಸೇರಿಸಿ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಕಮೆಂಟ್ಸ್ ಮಾಡ್ತಾ ಇರಿ, ಏನೇ ಇದ್ರೂ ಕಮೆಂಟ್ ಮೂಲಕ ಹೇಳಿ. ನಾನು ಬೇಕಾಗಿದ್ರೆ ಆದಷ್ಟು ಕಮೆಂಟ್ಸ್ ಅಲ್ಲಿ ರಿಪ್ಲೈ ಮಾಡ್ತೀನಿ, ಇಲ್ಲಾಂದ್ರೆ ವಿಡಿಯೋ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಆಚೆ ಕಡೆ ಹೋಗಿ ಬರ್ಬೇಕನ್ಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತು ನಾವು. ಡ್ರೈ ಫ್ರೂಟ್ಸ್ ಓಮಗೆ ಬಂದಿದ್ದೀವಿ ಚಾಕ್ಲೇಟ್ಸ್ ತಗೋಳಕ್ಕೆ. ಡ್ರೈ ಫ್ರೂಟ್ಸ್ ಏನಿಲ್ಲ, ಚಾಕ್ಲೇಟ್ಸ್ ಒಂದೆರಡು ತಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಬರ್ತಡೇ ಇತ್ತಲ್ವಾ, ಯಾವಾಗೂ ಸ್ಕೂಲಲ್ಲಿ ಖರ್ಜೂರ ಕೊಟ್ಟು ಕೊಟ್ಟು ಪಾಪ ಸ್ವೀಟ್ ಎತ್ಕೊಂಡು ಹೋಗ್ತಾ ಇದ್ಲು ಖರ್ಜೂರ. ಯಾವಾಗೂ ಇಲ್ಲೆಲ್ಲ ಚಾಕ್ಲೇಟ್ ಕೊಡಂಗೆ ಇರಲಿಲ್ಲ ಸ್ಕೂಲಲ್ಲಿ. ಇವಾಗ ಕಾಲೇಜ್ ಅಲ್ವಾ, ಕಾಲೇಜಲ್ಲಿ ಕೊಡ್ಬೋದು, ಸ್ಕೂಲಲ್ಲೆಲ್ಲ ಬರೀ ಖರ್ಜೂರ ಕೊಡ್ಬೇಕಾಗಿತ್ತು, ಡ್ರೈ ಖರ್ಜೂರ ಕೊಡ್ಬೇಕಾಗಿತ್ತು. ಅದಕ್ಕೋಸ್ಕರ ಚಾಕ್ಲೇಟ್ ತಗೊಳ್ಳೋಣ, ನಾರ್ಮಲ್ ಚಾಕ್ಲೇಟ್ ತಗೊಳಕ್ಕಿನ್ನ ಏನನ್ನ ಡಿಫ್ರೆಂಟ್ ಆಗಿ ತಗೊಳ್ಳೋಣ ಅನ್ಬಿಟ್ಟು ಬಂದ್ವಿ ಇಲ್ಲಿ. ಬೇರೆದೆಲ್ಲ ಒಂದು 100 ಚಾಕ್ಲೇಟ್ಸ್ ಬೇಕಾಗಿತ್ತು ನಮ್ಗೆ, ಅದಕ್ಕೋಸ್ಕರ ಇಲ್ಲಿ ತಗೊಳ್ಳೋಣ ಅನ್ಬಿಟ್ಟು ಒಳಗಡೆ ಬಂದಿದೀವಿ.
ಅವರು 1 ಕೆಜಿಗೆ ಚಾಕ್ಲೇಟ್ಗೆ ಡ್ರೈ ಫ್ರೂಟ್ ಚಾಕ್ಲೇಟ್ಗೆ 850 870 ರುಪೀಸ್ ಕೇಳಿದ್ರು. ನಾವು ಎಷ್ಟು ಪೀಸಸ್ ಬರುತ್ತೆ ಅಂದಿದ್ದಕ್ಕೆ 80 ಪೀಸಸ್ ಬರುತ್ತೆ ಅಂದರು. ಪರವಾಗಿಲ್ಲ, 80 ಪೀಸಸ್ ಆದರೂ ಪರವಾಗಿಲ್ಲ, ನಾವು ನಾರ್ಮಲ್ 100 ಪೀಸಸ್ ಬರೋಂಗೆ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ಸ್ ಎಲ್ಲ ನಾವು ಒಂದು ಕೆ ಜಿ ಮೇಲೆ 1.5 ಕೆಜಿ ಬರೋಂಗೆ ತೊಗೊಂಡ್ವಿ. ತೊಗೊಂಡು ಇವಾಗ ಒಂದು ಬೇರೆ ಚಾಕ್ಲೇಟ್ಸ್ ಒಂದಷ್ಟು ತೊಗೊಂಡ್ರು. ತುಂಬ ದಿವಸದ ಮೇಲೆ ಹುಣಸೆ ಹಣ್ಣು ಬರುತ್ತಲ್ವಾ, ಆ ಥರ ಒಂದು ತೊಗೊಂಡು ಬಂದ್ಲು ನನ್ನ ಮಗಳು. ಪರ್ಚೇಸಿಂಗ್ ಮುಗೀತು, ಬಿಲ್ ಹಾಕಿಸ್ಕೊಂಡು ನಾವು ಔಟ್ಸೈಡ್ ಬಂದ್ವಿ. ಚಾಕ್ಲೇಟ್ಸ್ ಎಲ್ಲ ಚೆನ್ನಾಗಿರತ್ತೆ, ನನಗೆ ಅಷ್ಟು ಏನು ಇಷ್ಟ ಆಗಲ್ಲ, ನನ್ನ ಮಗಳು ತಿಂತಾಳೆ ಚಾಕ್ಲೇಟು. ಇವಾಗ ಕಾರ್ ಹತ್ಬಿಟ್ಟು ಹೋಗ್ತಾ ಇದ್ದೀವಿ. ಯಾವ ಥರ ಚಾಕ್ಲೇಟು ನೋಡಿ, ಈ ಥರ ಮುಂಚೆ ಮಿಠಾಯಿ ಥರ ಬರ್ತಾ ಇತ್ತು, ನಾನು ಅದು ತೊಗೊಂಡೆ. ಒಂಥರ ಜೆಲ್ಲಿ ಟೈಪ್ ಬರುತ್ತೆ, ಸಕ್ಕರೆ ಹಾಕಿರ್ತಾರೆ. ಡ್ರೈ ಫ್ರೂಟ್ಸ್ದು ತೊಗೊಂಡು ಪರ್ಚೇಸಿಂಗ್ ಮುಗೀತು. ಚಾಕ್ಲೇಟ್ ಒಂದೆರಡು ತೊಗೊಂಡ್ವಿ. ನನ್ನ ಮಗನಿಗೆ ಏನು ಬೇಕೋ, ನನ್ನ ಮಗಳಿಗೆ ಏನು ಬೇಕೋ, ನಾನೊಂದು ಅದು ಮಿಠಾಯಿದಿರೋದು ಅದು ತೊಗೊಂಡೆ ಅಷ್ಟೇ. ನನ್ನ ಮಗಳು ಒಂದು ಹುಣಸೆ ಹಣ್ಣು ತೊಗೊಂಡು, ತುಂಬ ಟೇಸ್ಟ್ ಆಗಿತ್ತು, ಟೇಸ್ಟ್ ಮಾಡಿದ್ವಿ, ಟೇಸ್ಟ್ ಆಗಿತ್ತು. ನಾರ್ಮಲ್ ಅಂಗಡಿಯಲ್ಲಿ ಯಾವ ಥರ ಇರುತ್ತೋ ಗೊತ್ತಿಲ್ಲ, ಬನ್ನಿ ನಾನು ತೋರಿಸ್ತೀನಿ ಯಾವ ಥರ ಚಾಕ್ಲೇಟ್ ತೊಗೊಂಡಿರೋದು. ಎಲ್ಲ ಮಿಕ್ಸಿಂಗ್ ತೊಗೊಂಡ್ವಿ, ಒಂದೇ ಥರ ತೊಗೊಂಡಿಲ್ಲ. ಅಲ್ಲಿ ಫುಲ್ ಯಾ ಎಷ್ಟು ಇತ್ತೋ ಎಲ್ಲ ಮಿಕ್ಸಿಂಗ್ ಮಾಡಿ ತೊಗೊಂಡಿದ್ದೀವಿ. ಒಂದು ಟೇಸ್ಟ್ ಮಾಡಿದ್ವಿ, ತುಂಬ ಚಾಕ್ಲೇಟು ಕಹಿ ಇತ್ತು, ಅದು ಬೇಡ ಅಂದ್ಬಿಟ್ಟು ಬೇರೆ ಎಲ್ಲ ತೊಗೊಂಡ್ವಿ, ಎಲ್ಲ ಮಿಕ್ಸಿಂಗ್ ತೊಗೊಂಬಂದಿದ್ದೀವಿ. ಆಚೆ ಹೋಗಿ ಸ್ವಲ್ಪ ನನ್ನ ಮಗಳಿಗೆ ಚಾಕ್ಲೇಟ್ ತೊಗೊಂಬರ್ಬೇಕಾಗಿತ್ತು, ಚಾಕ್ಲೇಟ್ ತೊಗೊಂಬಂದ್ವಿ. ನನ್ನ ಮಗಳದು ಬರ್ತಡೇ ನಾಳೆ, ಚಾಕ್ಲೇಟ್ ಆಸೆಗೋಸ್ಕರ ಹೋಗಿ ಚಾಕ್ಲೇಟ್ ತೊಗೊಂಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.